ಹದಗೆಡುತ್ತಲೇ ಇದೆ. ಆದರೆ ಸಾಮಾನ್ಯವಾಗಿ ಉಸಿರಾಟದ ಸಮಸ್ಯೆ, ಚರ್ಮದ ಅಲರ್ಜಿ ಮುಂತಾದ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ವಾಯುಮಾಲಿನ್ಯ ಜಾಸ್ತಿಯಾಗೋಕ್ಕೂ, ಜನರಲ್ಲಿ ಡಯಾಬಿಟಿಸ್ ಹೆಚ್ಚಾಗೋಕ್ಕೂ ಲಿಂಕ್ ಇದೆ ಅಂತ ಇದ್ದಾರೆ ವೈದ್ಯರು. ರಾಜ್ಯ ರಾಜಧಾನಿ ಬೆಂಗಳೂರು ಇದೀಗ ಮತ್ತೊಂದು ದೆಹಲಿ ಆಗುವತ್ತ ಸಾಗ್ತಾ ಇದೆ. ಧೂಳು ಹೊಗೆ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ. ಇಂಥ ವಾತಾವರಣದಲ್ಲಿ ಇದ್ರೆ ಮಧುಮೇಹ ಬರೋ ಸಾಧ್ಯತೆ ಕೂಡ ಹೆಚ್ಚಿವೆ ಅನ್ನೋದು ಅಧ್ಯಯನದಿಂದ ತಿಳಿದು ಬಂದಿದೆ. ಧೂಳು ಮತ್ತು ಹಾನಿಕಾರಕ ರಾಸಾಯನಿಕಗಳು ದೇಹದೊಳಗೆ ಹೋದಾಗ ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತವೆ. ಆಗ ಹೃದಯದ ರಕ್ತ ಪರಿಚಲನೆಗೆ ಅಡ್ಡಿಯಾಗಿ ಹೃದಯಾಘಾತವಾಗುತ್ತೆ. ಅದೇ ರೀತಿ ಧೂಳಿನ ಕಣಗಳು ರಕ್ತದ ಮೂಲಕ ಪ್ಯಾಂಕ್ರಿಯಾಸ್ನ ನಾಳಗಳ ಒಳಗೂ ಸೇರಿ ಅಲ್ಲಿಯೂ ಇನ್ಸುಲಿನ್ ಉತ್ಪತ್ತಿ ಮತ್ತು ಪರಿಚಲನೆಗೆ ಅಡ್ಡಿ ಉಂಟು ಮಾಡ್ತವೆ. ಸೂಕ್ತ ಪ್ರಮಾಣದ ಇನ್ಸುಲಿನ್ ಉತ್ಪತ್ತಿಯಾಗದಿದ್ರೆ ಆಗ ಗ್ಲೂಕೋಸ್ ಅನ್ನ ಹೀರಿಕೊಳ್ಳೋದ್ರಲ್ಲಿ ಏರುಪೇರು ಉಂಟಾಗುತ್ತೆ. ಇದೇ ಮುಂದೆ ಮಧುಮೇಹಕ್ಕೆ ಎಡೆ ಮಾಡಿಕೊಡುತ್ತೆ. ಅಂಡ್ ಈ ಪೊಲ್ಯೂಷನ್ ಈಗ ಮೊದಲು ಬರೀ ರೆಸ್ಪಿರೇಟರಿ ಅಲರ್ಜಿ, ಮೂಗಿಂದ ಅಲರ್ಜಿ ಅಥವಾ ಸ್ಕಿನ್ ಅಲರ್ಜಿ ಇದಕ್ಕೆ ಮಾತ್ರ ಅಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇತ್ತೀಚೆಗೆ ಲಾಸ್ಟ್ 2-3 ಇಯರ್ಸ್ ಇಂದ ಡಾಟಾ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ರಿಸ್ಕ್ ರೇಟ್ ಜಾಸ್ತಿ ಆಗ್ತಾ ಇದೆ, ಡಯಾಬಿಟೀಸ್ ಬರಲಿಕ್ಕೆ ಇದೆಲ್ಲ ಪ್ರೂಫ್ ನಾನು ಹೇಳ್ತಿರೋ ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿರುವಂತ ಅಂಶಗಳು. ಕಾರ್ಡಿಯಾಕ್ ರಿಸ್ಕ್ ಫ್ಯಾಕ್ಟರ್ಸ್, ಯಾಕಂದ್ರೆ ಇನ್ಫ್ಲಮೇಷನ್ ಆ್ಯಂಡ್ ಡಯಾಬಿಟೀಸ್, ಇನ್ಫ್ಲಮೇಷನ್ ಆ್ಯಂಡ್ ಕಾರ್ಡಿಯೋವಾಸ್ಪಲ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ದ ಹೈಯೆಸ್ಟ್ ಕಾಸ್ ಆಫ್ ಡೆತ್ಸ್ ಈಗ ಪ್ರಪಂಚದಾದ್ಯಂತ ಈಸ್ ಪೊಲ್ಯೂಷನ್. ವಿಶ್ವ ಆರೋಗ್ಯ ಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ಪ್ರಪಂಚದಾದ್ಯಂತ ವರ್ಷಕ್ಕೆ 40 ಲಕ್ಷಕ್ಕೂ ಹೆಚ್ಚಿನ ಜನ ವಿವಿಧ ಬಗೆಯ ಮಾಲಿನ್ಯ ಮತ್ತು ಅದರಿಂದ ಬರುವಂತ ನಾನಾ ಕಾಯಿಲೆಗಳಿಂದ ಸಾವನ್ನಪ್ಪುತ್ತಾ ಇದ್ದಾರೆ. ಚೆನ್ನೈನ ತಜ್ಞ ವೈದ್ಯರ ತಂಡವೊಂದು ವಾಯು ಮಾಲಿನ್ಯ ಮತ್ತು ಮಧುಮೇಹದ ನಡುವಿನ ಸಂಬಂಧದ ಬಗ್ಗೆ ವಿವರವಾದ ಸಂಶೋಧನೆ ಮಾಡಿದೆ. ಗ್ರಾಮೀಣ ಪ್ರದೇಶಗಳಿಗಿಂತ ನಗರವಾಸಿಗಳಲ್ಲಿ 77% ಮಧುಮೇಹಕ್ಕೆ ತುತ್ತಾಗುವವರು ಜಾಸ್ತಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಡಯಾಬಿಟೀಸ್ ಇದಕ್ಕೆ ನಮ್ಮ ಚೆನ್ನೈಯಲ್ಲೇ ಒಂದು ಸ್ಟಡಿ ಮಾಡಿದರೆ, ಈ ಅರ್ಬನ್ ಏರಿಯಾಸ್ ಅಲ್ಲಿ ಉಳ್ಕೊಂಡಿರೋ ಜನಗಳಲ್ಲಿ ಮತ್ತೆ ರೂರಲ್ ಏರಿಯಾಸ್ ಇರೋ ಜನಗಳನ್ನು ಅದೇ ಏಜ್ ಗ್ರೂಪ್ ಕಂಪೇರ್ ಮಾಡಿದಾಗ, ಅರ್ಬನ್ ಸಿಟಿಯಲ್ಲಿ ಉಳ್ಕೊಳ್ಳುವಂತ ಜನಗಳಲ್ಲಿ ಸುಮಾರು 77% ಡಯಾಬಿಟೀಸ್ ಅಕರೆನ್ಸ್ ಜಾಸ್ತಿ ಆಗಿದೆ. ಬಿಕಾಸ್ ಆಫ್ ಪೊಲ್ಯೂಷನ್ ರಿಲೇಟೆಡ್ ಅಂತ ಆ ಲಿಂಕ್ ಅನ್ನ ದೇ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್. ಇನ್ಫ್ಲಮೇಷನ್ ಅಂತ, ಇನ್ಫ್ಲಮೇಷನ್ ಅಂದಾಗ ಈ ಪೊಲ್ಯೂಟೆನ್ ಪಾರ್ಟಿಕಲ್ಸ್ ಏನಿರ್ತದೆ ಅದು ನಮ್ಮ ಬ್ಲಡ್ ವೆಸಲ್ಸಿಗೆ ಹೋಗಿ ಅಲ್ಲಿ ಆ ಇನ್ಫ್ಲಮೇಷನ್ ಅನ್ನ ಇಂಡ್ಯೂಸ್ ಮಾಡುತ್ತೆ. ಇದು ಕಾರ್ಡಿಯಾಕ್ ಮಸಲ್ ಅಲ್ಲಿ ಆರ್ಟ್ರೀಸ್ ಅಲ್ಲಿ ಆದಾಗ ಅದನ್ನ ಆರ್ಟ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಲಂಗ್ಸ್ ಅಲ್ಲಿ ಆದಾಗ ಲಂಗ್ಸ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅದೇ ಪ್ಯಾನ್ಕ್ರಿಯಸ್ ಅಲ್ಲಿ ಆದಾಗ ಇದನ್ನ ಡಯಾಬಿಟೀಸ್ ಬರಲಿಕ್ಕೆ ಮೂಲ ಕಾರಣ ಅಂತ ಈಗ ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಒಟ್ಟಿನಲ್ಲಿ ವಾಯು ಮಾಲಿನ್ಯದಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ವೇನೋ ಅನ್ನುವಂತ ಪರಿಸ್ಥಿತಿ ಎದುರಾಗಿದೆ. ಮಾಲಿನ್ಯ ಕಡಿಮೆ ಮಾಡಿದ್ರಷ್ಟೇ ಎಲ್ಲರೂ ಆರೋಗ್ಯ ಕಾಪಾಡಿಕೊಳ್ಳೋಕೆ ಸಾಧ್ಯ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಶಿಕ್ಷಣ ಪದ್ಧತಿಯಲ್ಲಿ ಬಿಇಡಿ ತರಬೇತಿ ಅಂದ್ರೆ ಅದ್ಭುತ ಶಿಕ್ಷಕರನ್ನ ತಯಾರಿಸುವಂತ ಕಾರ್ಖಾನೆ ಇದ್ದಾಗೆ. ತರಬೇತಿ ಪೂರೈಸಿದಂತ ಬಿಇಡಿ ಪರೀಕ್ಷಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಎಲ್ಲಿಲ್ಲದ ಖುಷಿಯನ್ನ ನೀಡುತ್ತೆ. ಇಲ್ಲೊಂದು ಸರ್ಕಾರಿ ತರಬೇತಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಪರೀಕ್ಷಾರ್ಥಿಗಳು ಸಾಂಪ್ರದಾಯಿಕ ಡ್ರೆಸ್ಗಳಲ್ಲಿ ಮಿಂಚಿ ಎಂಜಾಯ್ ಮಾಡಿದ್ದಾರೆ. ಸೀರೆಯಲ್ಲಿ ಯುವತಿಯರ ಮಿಂಚಿಂಗ್, ಯುವಕರ ಪಂಚೆ ಶರ್ಟ್ ಲುಕ್, ಸ್ನೇಹಿತರ ಜೊತೆ ಮಸ್ತ್ ಸೆಲ್ಫಿ, ಇದೆಲ್ಲದರ ಜೊತೆಗೆ ಎತ್ತಿನ ಬಂಡಿಯಲ್ಲಿ ಭರ್ಜರಿ ರೌಂಡ್, ಇವೆಲ್ಲ ದೃಶ್ಯ ಕಂಡುಬಂದಿದ್ದು ಚಿತ್ರದುರ್ಗದ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸ್ನೇಹಾನುಬಂಧ ಪಯಣ ಕಾರ್ಯಕ್ರಮದಲ್ಲಿ. ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳು ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಬೀಳ್ಕೊಡುಗೆ ಕೊಟ್ಟರು. ಈ ವೇಳೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಎಲ್ಲರೂ ಮಿಂಚಿದ್ರು, ಎತ್ತಿನ ಬಂಡಿಯಲ್ಲಿ ರೌಂಡ್ ಹಾಕಿ ಖುಷಿ ಪಡ್ರು. ಜೀವನದಲ್ಲಿ ಮರೆಯೋಕೆ ಆಗದೆ ಇರೋಂತ ದಿನಾನ ನಮ್ಮ ಜೂನಿಯರ್ಸ್ ನಮ್ಗೆ ಸೃಷ್ಟಿ ಮಾಡಿಕೊಟ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಸುಸ್ವಾಗತ ಕಾರ್ಯಕ್ರಮ ಆಗಿರ್ಬೋದು, ದ್ವಿತೀಯ ಬಿಇಡಿ ಪ್ರಶಿಕ್ಷಣಾರ್ಥಿಗಳಿಗೆ, ಪ್ರಥಮ ಬಿಇಡಿ ಪ್ರಶಿಕ್ಷಣಾರ್ಥಿಗಳಿಂದ ಸ್ನೇಹಾನುಬಂಧದ ಪಯಣ ಅನ್ನೋ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಹಳ್ಳಿ ಸಂಪ್ರದಾಯನ ಮತ್ತೆ ಪುನರಾವರ್ತನೆ ಮಾಡೋದಕ್ಕೆ ಅಂತಲೇ ಎತ್ತಿನ ಬಂಡಿಯಲ್ಲಿ ನಮಗೆ ಸುಸ್ವಾಗತವನ್ನು ನೀಡಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೀನಿಯರ್ಸ್ಗೆ ಶುಭ ಹಾರೈಸಿದ್ರು ಜೂನಿಯರ್ಸ್. ಈ ಒಂದು ಕಾರ್ಯಕ್ರಮ ಅವರ ಜೀವನ ಪೂರ್ತಿಯಾಗಿ ನೆನಪಿಟ್ಕೊಳ್ಳುವಂತಹ ಕಾರ್ಯಕ್ರಮ, ಹಾಗಾಗಿ ಅವರು ತಮ್ಮ ಜೀವನದಲ್ಲಿ ಮರೆಯಲಾಗದ ಪುಟಗಳಲ್ಲಿ ಈ ದಿನ ಸೇರ್ಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ನಮ್ಮ ಪ್ರಥಮ ವರ್ಷದ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಕೂಡ, ಅಂದರೆ ನನ್ನ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಗುಂಪಿನಿಂದ ನಮ್ಮಲ್ಲಿ ಇಷ್ಟಕ್ಕಂತಕ್ಕಂಥ ಭಾವನೆ ನಾವೇನೋ ಒಬ್ಬರಿಗೆ ಕೊಡ್ತಿದ್ದೀವಿ ಅನ್ನೋದಲ್ಲ, ಎಲ್ಲ ನಮಗಾಗಿ ಮಾಡ್ತಾ ಇದ್ದೀವಿ ಏನೋ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಭಾವನೆ ಇತ್ತು.
ವಿನಾಯಕ ತೊಡರನಾಳ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ.